ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನ್ ಸೀಮಾ ಎಚ್ ಎಸ್ನೇತರೆ ಪ್ರತಿನಿತ್ಯ ಆಗುವಂತಹ ಬದಲಾವಣೆಗಳು ಅಂದ್ರೆ ಪ್ರಚಲಿತ ವಿದ್ಯಮಾನದಲ್ಲಿ ಕೇಳಿ ಬರುವಂತಹ ನಿಮ್ಮ ಪರೀಕ್ಷೆಗೆ ಅನುಗುಣವಾಗುವಂತಹ ಮಾಹಿತಿಗಳನ್ನ ನಾವು ಪ್ರತಿನಿತ್ಯ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಧನ ಪಡಿಸ್ತೇವೆ ಅದೇ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳ ಕುರಿತಾಗಿ ನಿಮಗೆ ಪ್ರಶ್ನೋತ್ತರಗಳನ್ನ ಕೇಳ್ತಾರೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ರೇಸ್ ಆಗುವಂತದ್ದು ಹಾಗಾಗಿ ಕೇಂದ್ರ ಸರ್ಕಾರದ ಒಂದು ಹೊಸ ಯೋಜನೆ ಕುರಿತಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡಲಿದ್ದೇನೆ ಅದುವೇ ಯಾವ ಯೋಜನೆ ಅಂತಂದ್ರೆ ಲಾಂಚ್ ಆಫ್ ಡೊನೇಟ್ ಎ ಪೆನ್ಷನ್ ಹಾಗಿದ್ರೆ ಈ ಪೆನ್ಷನ್ ಯಾರಿಗೆಲ್ಲ ಯೂಸ್ಫುಲ್ ಇರುವಂತದ್ದು ಇದರ ಪ್ರಯೋಜನಗಳಾದ್ರೂ ಯಾವುವು ಈ ಒಂದು ಪೆನ್ಷನ್ನಿನ ಯೋಜನೆಗಳು ಮತ್ತು ಪ್ರಯೋಜನಗಳು ಯಾವುವು ಮತ್ತು ಯಾವ ವಯೋಮಾನದವರು ಈ ಒಂದು ಪೆನ್ಷನ್ಗೆ ಒಳಗಾಗ್ತಾರೆ ಅಥವಾ ಈ ಒಂದು ಪೆನ್ಷನ್ಗೆ ಅವರು ಅಂದ್ರೆ ಆಗುವಂಥದ್ದು ಈ ಒಂದು ಪೆನ್ಷನ್ನಿನ ರೀತಿ ನೀತಿಗಳು ಏನು ಅಂತ ಒಟ್ಟಾರೆಯಾಗಿ ಈ ಮಾಹಿತಿಯನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ಲಿದ್ದೇನೆ ಸಂಕ್ಷಿಪ್ತವಾಗಿ ಹಾಗಿದ್ರೆ ಕಾರ್ಯಕ್ರಮವನ್ನು ವಾಚ್ ಮಾಡುವಂತಹ ನನ್ನ ಸ್ನೇಹಿತರು ಲೈಕನ್ನು ಮಾಡಿ ಮತ್ತು ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಲಾಂಚ್ ಆಪ್ ಡೋನೇಟ್ ಎ ಪೆನ್ಷನ್ ಎನ್ನುವುದರ ಕುರಿತಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕೇಂದ್ರ ಸರ್ಕಾರದ ಹೊಸ ಯೋಜನೆಯಾಗಿದೆ ಇದು ಎನ್ನುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳ ಕುರಿತಾಗಿ ನಿಮಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ರೇಸ್ ಆಗುವಂಥದ್ದು ಹಾಗಿದ್ರೆ ಬನ್ನಿ ತಿಳಿದುಕೊಳ್ಳೋಣ ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮತ್ತೊಂದು ಸಿಹಿಸುದ್ದಿಯನ್ನ ನೀಡಿದ್ದು ಕಾರ್ಮಿಕರ ಪಿಂಚಣಿ ನಿಗದಿ ಕೊಡುಗೆಗೆ ಅಂದರೆ ಕಾರ್ಮಿಕರ ಪಿಂಚಣಿ ನಿಗದಿ ಕೊಡುಗೆ ನೀಡಲು ಪ್ರಧಾನಮಂತ್ರಿ ಶ್ರಮ ಯೋಜನೆ ಅಡಿ ಡೊನೇಟ್ ಪೆನ್ಷನ್ ಯೋಜನೆಗೆ ಆರಂಭಿಸಿದೆ ಈ ಡೊನೆಟ್ ಎ ಪೆನ್ಷನ್ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಆರಂಭಿಸ್ತಾ ಇದೆ ಎನ್ನುವಂಥದ್ದು ಸ್ನೇಹಿತರೆ ಯಾವುದು ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ಈಗಾಗಲೇ ನೀಡಿದೆ ನೀಡಿದ್ದು ಅಸುದ್ದಿ ಏನಪ್ಪಾ ಅಂದ್ರೆ ಕಾರ್ಮಿಕರ ಪಿಂಚಣಿ ನಿಗದಿ ಕೊಡುಗೆ ನೀಡಲು ಪ್ರಧಾನಮಂತ್ರಿ ಶ್ರಮ ಯೋಜನೆಯಡಿ ಡೊನೆಟ್ ಇ ಪೆನ್ಷನ್ ಯೋಜನೆ ತಂದಿದ್ದಾರೆ ಪ್ರಾರಂಭಿಸಿದ್ದಾರೆ ಎನ್ನುವಂಥದ್ದು ಇನ್ನ ಕಾರ್ಮಿಕ ಸಚಿವಾಲಯವು ಪಿಂಚಣಿ ಧಾನ ಯೋಜನೆಯನ್ನ ಪ್ರಾರಂಭಿಸಿದೆ ಯಾವುದು ಕಾರ್ಮಿಕ ಸಚಿವಾಲಯವು ಪಿಂಚಣಿ ಧಾನ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಯಾವುದೇ ನಾಗರಿಕರು ಅಸಂಘಟಿತ ಕಾರ್ಮಿಕರ ಪರವಾಗಿ ಪ್ರೀಮಿಯಂ ಮೊತ್ತವನ್ನ ಪಾವತಿಸಲು ಇದು ಅನುಮತಿಯನ್ನ ನೀಡುತ್ತೆ ಅನುಮತಿಸುತ್ತದೆ ಎನ್ನುವಂಥದ್ದು ಸ್ನೇಹಿತರೆ ಯಾವುದೇ ನಾಗರಿಕರು ಅಸಂಘಟಿತ ಕಾರ್ಮಿಕರ ಪರವಾಗಿ ಅಸಂಘಟಿತ ಕಾರ್ಮಿಕರ ಪರವಾಗಿ ಪ್ರೀಮಿಯಂ ಮೊತ್ತವನ್ನ ಪಾವತಿಸಲು ಇದು ಅನುಮತಿಯನ್ನ ನೀಡುತ್ತದೆ ಅನುಮತಿಸುತ್ತದೆ ಎನ್ನುವಂಥದ್ದು ಹಾಗಾದ್ರೆ ಅರ್ಹತಾ ಮಾನದ ಗಂಡ ಅಂದ್ರೆ ಈ ಒಂದು ಅರ್ಹತಾ ಮಾನದ ಮತ್ತು ಪ್ರಯೋಜನಗಳು ಯಾವುವು ಅಂತ ನಾವು ತಿಳಿದುಕೊಳ್ಳುವುದಾದ್ರೆ ಮೊತ್ತವನ್ನ ವಯಸ್ಸಿನ ಆಧಾರದ ಮೇಲೆ ಸರ್ಕಾರವು ಹೊಂದಿಸುತ್ತದೆ ಎನ್ನುವಂಥದ್ದು ವಯಸ್ಸಿನ ವಯೋಮಾನದವರ ಕುರಿತಾಗಿ ನಾವು ತಿಳಿದುಕೊಳ್ಳೋದಾದರೆ ವಯಸ್ಸಿಗೆ ತಕ್ಕಂತ ಈ ಒಂದು ಆಧಾರದ ಮೇಲೆ ವಯಸ್ಸಿಗೆ ತಕ್ಕಂತ ಆಧಾರದ ಮೇಲೆ ಮೊತ್ತವನ್ನ ಏನ್ಮಾಡುತ್ತೆ ಸರ್ಕಾರವು ಹೊಂದಿಸಿದೆ ಎನ್ನುವಂಥದ್ದು ಮೊತ್ತವನ್ನ ವಯಸ್ಸಿನ ಆಧಾರಕ್ಕೆ ಅಥವಾ ಆಧಾರದ ಮೇಲೆ ಸರ್ಕಾರವು ಹೊಂದಿಸುತ್ತದೆ ಅಂತ ಇನ್ನು ಅರವತ್ತು ವರ್ಷ ವಯಸ್ಸಾದ ನಂತರ ಫಲಾನುಭವಿಗಳು ಮೂರು ಸಾವಿರ ರೂಪಾಯಿಯನ್ನ ಮಾನಸಿಕ ಪಿಂಚಣಿ ಅಂದರೆ ಮಾಸಿಕ ಪಿಂಚಣಿ ಅವರಿಗೆ ಸಿಗುತ್ತೆ ತಿಂಗಳಿಗೆ ಅವ್ರಿಗೆ ಎಷ್ಟು ಸಿಗುತ್ತೆ ಮೂರು ಸಾವಿರ ಯಾರಿಗೆ ಅರವತ್ತು ವರ್ಷ ವಯಸ್ಸಾದ ನಂತರ ನಮಗೆ ಅರವತ್ತು ವರ್ಷ ವಯಸ್ಸಾದ ನಂತರವರಿಗೆ ಏನಾಗುತ್ತೆ ಫಲಾನುಭವಿಗಳಿಗೆ ಅವರು ಫಲಾನುಭವಿಗಳಾಗ್ತಾರೆ ಅವರಿಗೆ ಮೂರು ಸಾವಿರ ಪ್ರತಿ ತಿಂಗಳಿಗೆ ಅಥವಾ ಮಾಸಿಕವಾಗಿ ಅವರಿಗೆ ಪಿಂಚಣಿ ಸಿಗುತ್ತೆ ಎನ್ನುವಂಥದ್ದು ಇನ್ನ ಅರ್ಹತಾ ಮಾನದಂಡಗಳು ಮತ್ತು ಪ್ರಯೋಜನಗಳು ಕುರಿತಾಗಿ ಇನ್ನಷ್ಟು ತಿಳಿದುಕೊಳ್ಳೋದಾದ್ರೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಅಸಂಘಟಿತ ವಲಯದಲ್ಲಿ ಕೆಲಸವನ್ನು ಮಾಡುವಂತಹ ಕಾರ್ಮಿಕರು ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದು ವಯಸ್ಸಿನ ಆಧಾರದ ಮೇಲೆ ಈ ಯೋಜನೆಯ ಪ್ರತಿ ವರ್ಷಕ್ಕೆ ಅಥವಾ ಪ್ರತಿ ವರ್ಷ ಕನಿಷ್ಠ ಆರ್ನೂರ ಅರವತ್ತು ರೂಪಾಯಿಯಿಂದ ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗಿನ ಹೆಸರಿನಲ್ಲಿ ಠೇವಣಿ ಇಡಲಾಗುತ್ತೆ ಎನ್ನುವಂಥದ್ದು ಅಂದ್ರೆ ಆರ್ನೂರು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಎರಡ್ ಸಾವಿರದ ನಾಲ್ಕನೂರ ವರ್ಗು ಅಷ್ಟೊಂದು ಮೊತ್ತವನ್ನ ಅವ್ರ ಹೆಸರಿನಲ್ಲಿ ನಾವು ಠೇವಣಿ ಇಡಬಹುದು ಎನ್ನುವಂಥದ್ದು ಇನ್ನು ಅರವತ್ತು ವರ್ಷಗಳ ನಂತರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲಿದ್ದಾರೆ ಹಾಗಿದ್ರೆ ತಿಂಗಳಿಗೆ ಎಷ್ಟು ಪಡಿತಾರೋ ಅವರು ಪಿಂಚಣಿ ಅಂತ ನೋಡೋದಾದ್ರೆ ಯಾವಾಗ ಅರವತ್ತು ವರ್ಷಗಳ ನಂತರ ಅರವತ್ತು ವರ್ಷಗಳ ಆದಮೇಲೆ ಮೇಲೆ ಅವರು ತಿಂಗಳಿಗೆ ಎಷ್ಟು ಹೋಗ್ತಾರೆ ಮೂರು ಸಾವಿರ ರೂಪಾಯಿನ ಪಿಂಚಣಿ ಪಡೀತಾರೆ ಎನ್ನುವಂಥದ್ದು ಇನ್ನು ಯೋಜನೆಯ ವೈಶಿಷ್ಟ್ಯತೆಗಳ ಕುರಿತಾಗಿ ನಾವು ತಿಳಿದುಕೊಳ್ಳೋಣ ಪ್ರಯೋಜನಗಳು ಗೊತ್ತಾಯಿತು ಹಾಗಿದ್ರೆ ವೈಶಿಷ್ಟ್ಯತೆಗಳಾದರೂ ಯಾವುವು ಅಂತ ತಿಳಿದುಕೊಳ್ಳೋದಾದರೆ ಈ ಯೋಜನೆಯು ನಾಗರಿಕರು ತಮ್ಮ ಮನೆ ಅಥವಾ ಸಂಸ್ಥೆಯಲ್ಲಿ ಗೃಹ ಕಾರ್ಮಿಕರು ಚಾಲಕರು ಸಹಾಯಕರು ಆರೈಕೆದಾರರು ಅಂದರೆ ಈ ಒಂದು ಆರೈಕೆದಾರರಾಗಿರ್ಬೋದು ಅಥವಾ ದಾದಿಯರು ಮುಂತಾದ ಅವರ ತಕ್ಷಣದ ಬೆಂಬಲ ಸಿಬ್ಬಂದಿಯ ಪ್ರೀಮಿಯಂ ಕೊಡುಗೆಯನ್ನು ದಾನ ಮಾಡಲು ಅನುಮತಿಸುತ್ತದೆ ಎನ್ನುವಂಥ ಮಾಹಿತಿ ಇನ್ನು ಮಹದಾನ್ ಡಾಟ್ ಇನ್ ಮೂಲಕ ಪಾವತಿಸುವ ಮೂಲಕ ಈ ಒಂದು ಮಹದಾನ್ ಡಾಟ್ ಇನ್ ಮೂಲಕ ಪಾವತಿಸುವ ಮೂಲಕ ಅಥವಾ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಫಲಾನುಭವಿಯ ಪರ ಪಾವತಿಸಬಹುದು ಇನ್ನು ವಯಸ್ಸಿಗೆ ಅನುಗುಣವಾಗಿ ವರ್ಷಕ್ಕೆ ಆರುನೂರ ಅರವತ್ತು ರೂಪಾಯಿಯಿಂದ ಎರಡು ಸಾವಿರದ ನಾಲ್ಕುನೂರವರೆಗಿನ ಮೊತ್ತದಿಂದ ಅಥವಾ ಮೊತ್ತದೊಂದಿಗೆ ದಾನಿಯು ಕನಿಷ್ಠ ಒಂದು ವರ್ಷದವರೆಗೆ ಕೊಡುಗೆಯನ್ನು ಪಾವತಿಸಬಹುದು ಎನ್ನುವಂಥದ್ದು ಸ್ನೇಹಿತರೆ ಇನ್ನು ಇದು ಪಿ ಎಂ ಎಸ್ವೈಎಂ ಅಂದ್ರೆ ಈ ಪಿಂಚಣಿ ಯೋಜನೆಯ ಅಡಿಯಲ್ಲಿ ಒಂದು ಉಪಕ್ರಮವಾಗಿದ್ದು ನಾಗರಿಕರು ತಮ್ಮ ತಕ್ಷಣದ ಬೆಂಬಲ ಸಿಬ್ಬಂದಿಗಳಾದ ಮನೆ ಕೆಲಸಗಾರರು ಚಾಲಕರು ಸಹಾಯಕರು ಇತ್ಯಾದಿಗಳ ಪ್ರೀಮಿಯಂ ಕೊಡುಗೆ ಸಿಗಲಿದೆ ಎನ್ನುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಈ ಒಂದು ಡೊನೇಟ್ ಪೆನ್ಷನ್ ಯೋಜನೆ ಯಾರಿಗೆಲ್ಲ ಸಿಗಲಿದೆ ಯಾವ ರೀತಿಯಾಗಿ ಸಿಗುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈಗ ಒಟ್ಟಾರೆ ಮಾಹಿತಿಯನ್ನ ನಾವು ತಿಳಿದುಕೊಂಡ್ವಿ ಇದು ಕೇಂದ್ರ ಸರ್ಕಾರದ ಹೊಸ ಯೋಜನೆಯಾಗಿದೆ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮಗೆ ಎಕ್ಸಾಮ್ ನಲ್ಲಿ ಕೇಳುವಂಥದ್ದು ಹಾಗಿದ್ರೆ ಅದರ ಪ್ರಯೋಜನಗಳಾದ್ರೂ ಯಾವುವು ಅದರ ವೈಶಿಷ್ಟ್ಯತೆಗಳಾದ್ರೂ ಯಾವುವು ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಒಂದು ಆ ಒಂದು ನಿಟ್ಟಿನಲ್ಲಿ ನಿಮಗೆ ಈ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಲುಪಿಸುವಂತ ಪ್ರಯತ್ನ ಅರವತ್ತು ವರ್ಷ ಆದ ನಂತರ ಪಿಂಚಣಿ ನಮಗೆ ಎಷ್ಟು ಸಿಗುತ್ತೆ ಅಂತ ನಮಗೆ ಗೊತ್ತಾಯಿತು ಹಾಗಿದ್ರೆ ಇಂತಹ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡು ನಾವು ನಿರಂತರವಾಗಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಪುಸ್ತಕಗಳ ಕುರಿತಾಗಿ ಮಾಹಿತಿ ಮತ್ತು ನಿಮ್ಮ ಪರೀಕ್ಷಾ ಪೂರ್ವಕವಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಗಿರ್ಬೋದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಒದಿಸ್ತಾ ಇರ್ತೇವೆ ನೋಡ್ತಾ ಇರಿ ಕಲಿತಾ ಇರಿ ಪ್ರಯೋಜನವನ್ನು ಪಡೀತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮತ್ತೊಂದು ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯು ಸೂನ್ ಟೇಕ್ ಕೇರ್ ಆ್ಯಂಡ್ ಗುಡ್ ಲಕ್ ಆ್ಯಂಡ್ ಆಲ್ ದೆಟ್ ಬಾಯ್